ಚಿನ್ನದ ಬೆಲೆಯಲ್ಲಿ ರವಿವಾರ ಏರಿಕೆ ಕಂಡಿದೆ. 1 ಗ್ರಾಂಗೆ 1 ರೂಪಾಯಿ ಏರಿಕೆಯಾಗಿದೆ. ಕೆಜಿ ಬೆಳ್ಳಿ ಬೆಲೆ 45 ರೂಪಾಯಿ ಏರಿಕೆಯಾಗಿದೆ. ದೈನಂದಿನ ಬೆಲೆ ಏರಿಕೆ ಪ್ರಕ್ರಿಯೆಯಲ್ಲಿ ರವಿವಾರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 1 ಗ್ರಾಂ ಚಿನ್ನದ ಬೆಲೆ 5 ರೂಪಾಯಿ ಏರಿಕೆಯಾಗಿದ್ದು 10 ಗ್ರಾಂ ಆಭರಣದ ಬೆಲೆ 35,960 ರೂಪಾಯಿಗೆ ಬಂದು ನಿಂತಿದೆ. 1 ಕೆಜಿ ಬೆಳ್ಳಿ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 1 ಗ್ರಾಂ ಚಿನ್ನದ ಬೆಲೆ 1 ರೂಪಾಯಿ ಏರಿಕೆ ಕಂಡು 10 ಗ್ರಾಂಗೆ 3,410 ರೂಪಾಯಿ, 1 ಕೆಜಿ ಬೆಳ್ಳಿ ಬೆಲೆ 48,950 ರೂಪಾಯಿ. ಇನ್ನು ವಾಣಿಜ್ಯ ನಗರಿ ಮುಂಬೈಯಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 10 ರೂಪಾಯಿ ಏರಿಕೆ ಕಂಡು 37,880 ರೂಪಾಯಿ ದಾಖಲೆಯಾಗಿದೆ. ಇನ್ನು ಕೆಜಿ ಬೆಳ್ಳಿ ಬೆಲೆ 48,950 ರೂಪಾಯಿ. ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಎಷ್ಟಿದೆ ಎನ್ನುವುದನ್ನು ನೋಡೋಣ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 10 ಗ್ರಾಂ ಆಭರಣದ ಬೆಲೆ 37,690 ರೂಪಾಯಿ, ಬೆಳ್ಳಿ ಬೆಲೆ 48,950 ರೂಪಾಯಿ. ತಮಿಳುನಾಡಿನ ಚೆನ್ನೈನಲ್ಲಿ ಇಂದಿನ ಬಂಗಾರದ ಬೆಲೆ 36,640, ಕೆಜಿ ಬೆಳ್ಳಿ ಬೆಲೆ 48,950. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಚೆನ್ನೈಯಲ್ಲಿ 37,050 ರೂಪಾಯಿ. ಹೈದರಾಬಾದ್ ಅಲ್ಲಿ ಅದೇ ಬೆಲೆ ಇದೆ, ಕೊಯಂಬತ್ತೂರಲ್ಲಿ ಅದೇ ಬೆಲೆ ಇದೆ, ಮಧುರೈಯಲ್ಲಿ ಅದೇ ಬೆಲೆ ಇದೆ, ವಿಜಯವಾಡದಲ್ಲಿ ಕೂಡ ಅದೇ ಬೆಲೆ ಇದೆ, ಹಾಗೆಯೇ ಭುವನೇಶ್ವರ್ ಮತ್ತು ವಿಶಾಖಪಟ್ಟಣಂದಲ್ಲಿ ಕೂಡ 37,050 ರೂಪಾಯಿ ಇದೆ. ಇನ್ನು ಮುಂಬೈ, ಪುಣೆ, ನಾಗಪುರ, ನಾಸಿಕ್ ಈ ನಗರಗಳಲ್ಲಿ 37,900 ರೂಪಾಯಿ ಇದೆ. ದೆಹಲಿಯಲ್ಲಿ 37,850, ಕೋಲ್ಕತ್ತಾದಲ್ಲಿ 38,150 ರೂಪಾಯಿ, ಬೆಂಗಳೂರಲ್ಲಿ 36,000, ಕೇರಳದಲ್ಲಿ ಕೂಡ ಅದೇ ಬೆಲೆ ಇದೆ, ಬರೋಡದಲ್ಲಿ 38,020 ರೂಪಾಯಿ, ಅಹಮದಾಬಾದಲ್ಲಿ ಕೂಡ ಅದೇ ಬೆಲೆ ಇದೆ, ಜೈಪುರ್ ಮತ್ತು ಲಕ್ನೋದಲ್ಲಿ 37,850 ರೂಪಾಯಿ, ಪಾಟ್ನಾ, ನಾಗಪುರದಲ್ಲಿ 37,900 ರೂಪಾಯಿ, ಚಂಡೀಗಢದಲ್ಲಿ 36,200 ರೂಪಾಯಿ, ಸೂರತ್ನಲ್ಲಿ 38,020 ರೂಪಾಯಿ, ಮಂಗಳೂರಲ್ಲಿ 36,300 ರೂಪಾಯಿ, ಮೈಸೂರಲ್ಲಿ 36,300 ರೂಪಾಯಿ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಚೆನ್ನೈಯಲ್ಲಿ 40,410 ರೂಪಾಯಿ. ಹೈದರಾಬಾದಲ್ಲಿ ಅದೇ ಬೆಲೆ ಇದೆ, ಕೊಯಂಬತ್ತೂರಲ್ಲಿ, ಮಧುರೈ, ವಿಜಯವಾಡ, ಭುವನೇಶ್ವರ್, ವಿಶಾಖಪಟ್ಟಣಂ ಈ ನಗರಗಳಲ್ಲಿ 40,410 ರೂಪಾಯಿ ಇದೆ. ಇನ್ನು ಮುಂಬೈ, ಪುಣೆ, ನಾಸಿಕ್, ನಾಗಪುರದಲ್ಲಿ 38,900 ರೂಪಾಯಿ, ದೆಹಲಿಯಲ್ಲಿ 39,050 ರೂಪಾಯಿ, ಕೋಲ್ಕತ್ತಾದಲ್ಲಿ 39,550 ರೂಪಾಯಿ, ಬೆಂಗಳೂರಲ್ಲಿ 39,500 ರೂಪಾಯಿ, ಮಂಗಳೂರಲ್ಲಿ ಕೂಡ ಇದೇ ಬೆಲೆ ಇದೆ, ಮೈಸೂರಲ್ಲಿ ಕೂಡ ಇದೇ ಬೆಲೆ ಇದೆ, ಕೇರಳದಲ್ಲಿ 39,220 ರೂಪಾಯಿ, ಬರೋಡದಲ್ಲಿ 38,850, ಅಹಮದಾಬಾದಲ್ಲಿ ಅದೇ ಬೆಲೆ ಇದೆ, ಜೈಪುರ್ ಮತ್ತು ಲಕ್ನೋದಲ್ಲಿ 39,050, ಚಂಡೀಗಢದಲ್ಲಿ 38,550, ಸೂರತ್ನಲ್ಲಿ 38,850. ಒಟ್ಟಾರೆಯಾಗಿ ದೇಶದ ಪ್ರಮುಖ ಮಹಾನಗರಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಮತ್ತು ಇಳಿಕೆ ಹಾವು ಏಣಿ ಆಟ ಆರಂಭವಾಗಿದ್ದು, ಬೆಳ್ಳಿ ಬೆಲೆ ಕೂಡ ಏರಿಳಿತ ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಆಧರಿಸಿಕೊಂಡು ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.